ಕುಂದಗೋಳದಲ್ಲಿ ಬೈ ಎಲೆಕ್ಷನ್ ಕಾವು ಜೋರಾಗಿದೆ. ಇಂದು ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಬೆಳಗಲಿ ಗ್ರಾಮದಲ್ಲಿ ಮೈತ್ರಿ ಅಭ್ಯರ್ಥಿ ಪರ ಮಾಜಿ ಸಿಎಂ ಸಿದ್ದರಾಮಯ್ಯ, ಸಚಿವ ಡಿಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಮತಯಾಚಿಸಿದರು. ಇದೇ ವೇಳೆ ಮಾತನಾಡಿದ ಸಚಿವ ಡಿಕೆ ಶಿವಕುಮಾರ್, ಕುಂದಗೋಳ ಕ್ಷೇತ್ರವನ್ನು ದತ್ತು ತೆಗೆದುಕೊಳ್ಳುವುದಾಗಿ ಘೋಷಿಸಿದರು. ಅಷ್ಟೇ ಅಲ್ಲ, ಈ ಕ್ಷೇತ್ರದ ಸಂಪೂರ್ಣ ಜವಾಬ್ದಾರಿ ನನ್ನದು ಅಂತ ಭರವಸೆ ನೀಡಿದರು. ಇಡೀ ಕ್ಷೇತ್ರವನ್ನ ನಾನಿವತ್ತು ಹೇಳ್ತಾ ಇದ್ದೇನೆ, ಇಡೀ ಕ್ಷೇತ್ರವನ್ನ ನಾವು ಈ ಕ್ಷೇತ್ರವನ್ನ ದತ್ತು ತೆಗೆದುಕೊಂಡು ನಿಮ್ಮ ಕಲ್ಯಾಣಕ್ಕೆ, ನಿಮ್ಮ ಅಭಿವೃದ್ಧಿಗೆ, ಈ ಬಡಜನತೆಯ ನಿರ್ಮೂಲ ಮಾಡುವಂತ ಕಾರ್ಯಕ್ರಮವನ್ನು ನಾವು ರೂಪಿಸಿ ನಿಮ್ಮ ಪ್ರಾಮಾಣಿಕವಾಗಿ ಸೇವೆ ಮಾಡ್ತೇವೆ ಅಂತ ಹೇಳಿ ಈ ಸಂಗೊಳ್ಳಿ ರಾಯಣ್ಣ ಮುಂದೆ ನಾನು ಮಾತಾಡ್ತಾ ಇದ್ದೇನೆ. ನಾನು ಒಂದು ಮಾತು ಮಾಧ್ಯಮ ಸ್ನೇಹಿತರಿದ್ದಾರೆ, ನಾನು ಹೇಳ್ತೀನಿ. ಕೆಲವರೆಲ್ಲ ಏನು ಕುಸುಮಕ್ಕನ ಹತ್ರ ಕೂಗಾಗುತ್ತೆ, ಕುಸುಮಕ್ಕ ಯಾರು, ಅವ್ರ ಹಿಂದೆ ಯಾರು, ಅವನ ಯಾರ ಪಿ ಎಂ ಅಂತ ಕೇಳಬೇಕು, ಅವೆಲ್ಲ ಮಾತಾಡ್ತಾ ಇದ್ದಾರೆ. ಯಾರ ಮಾತು ಏನು ಕೇಳಬೇಕಾಗಿಲ್ಲ. ಇಡೀ ಸರ್ಕಾರ, ನಮ್ಮ ಪಕ್ಷ, ಸಿದ್ದರಾಮಯ್ಯ ನೇತೃತ್ವದ ಸಿಎಲ್ಪಿ, ನಮ್ಮ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ, ನಾವು ಹೆಣ್ಮಗಳ ಜೊತೆಯಲ್ಲಿ ಇಟ್ಕೊಂಡು, ಅವರ ಹಿಂದೆ ಇಟ್ಕೊಂಡು, ಮಾರ್ಗದರ್ಶನ ಮಾಡಿಕೊಂಡು, ನಾನು ಇಲ್ಲೊಂದು ಕಚೇರಿಯನ್ನು ತೆರೆದು ನಮ್ಮ ಜನರಿಗೆ ನಮ್ದೇ ಆದಂತ, ನನಗಾರೆ ಆ ದುರ್ಗಪ್ಪ ಬಂಗಾರಪ್ಪ ಅವರ ಇದ್ದ, ಅವನ ಶಿವಳ್ಳಿ ಪಿ ಎ ತೆಗೆದುಕೊಂಡಿದ್ದ, ಅವನ್ನ ಇಲ್ಲೇ ಪಿ ಎ ಮಾಡಿ ಇಟ್ಟು ಜನರ ಸೇವೆಯನ್ನ, ಬಡವರ ಸೇವೆಯನ್ನ, ಬಡವರ ಕಾರ್ಯಕ್ರಮವನ್ನ ಇವತ್ತು ರಾಹುಲ್ ಗಾಂಧಿ ಅವರು ಮಾತು ಕೊಟ್ಟಿದ್ದಾರೆ. ಏನ್ ಮಾತು ಕೊಟ್ಟಿದ್ದಾರೆ? ವರ್ಷಕ್ಕೆ 72,000 ರೂಪಾಯಿ ಕೊಡ್ತೀನಿ, ಬಡವರು ಯಾರಿದ್ದಾರೆ ಅವ್ರಿಗೆಲ್ಲ ಕೂಡ 6,000 ರೂಪಾಯಿ ಕೊಡ್ತೀನಿ ಅಂತೇಳಿ, ಒಂದು ತಿಂಗಳಿಗೆ 6,000 ಕೊಡ್ತೀನಿ ಅಂತೇಳಿ ಒಂದು ನ್ಯಾಯ ಯೋಜನೆಯನ್ನ ತಂದಿದ್ದಾರೆ. ರಾಹುಲ್ ಗಾಂಧಿ ಹೆಂಗೆ ಸಿದ್ದರಾಮಯ್ಯನವರು ನುಡಿದಂತೆ ನಡೆದ್ರು, ಅದೇ ರೀತಿ ನುಡಿಯಂತ ಒಂದು ಗಾಂಧಿ ಕುಟುಂಬ. ಬರೀ ಖಾಲಿ ಡಬ್ಬಿನಲ್ಲಿ ಎಲೆಕ್ಷನ್ ಮಾಡೋರಲ್ಲ. ಆ ರೀತಿ ಇವತ್ತು ನಾನು, ನಮ್ಮ ಪಕ್ಷ ಒಂದು ಪ್ರತ್ಯೇಕವಾದಂತಹ ಕಚೇರಿಯನ್ನು ಇಟ್ಟು ಕುಸುಮಕ್ಕೆ ಬೆಂಬಲವಾಗಿ ನಿಂತ್ಕೊಂಡು ಆ ಎಲ್ಲ ಕಾರ್ಯಕ್ರಮ, ಇಡೀ ಈ ಕ್ಷೇತ್ರದ ಬಡಜತೆ ನೋಡಿದ್ರೆ ಇಲ್ಲಿ ಕನಿಷ್ಠ ಒಂದು 15,000-20,000 ಜನಕ್ಕೆ ತಿಂಗಳಿಗೆ 6,000 ರೂಪಾಯಿ ಕೊಟ್ಟು ವರ್ಷಕ್ಕೆ 72,000 ರೂಪಾಯಿ ಕೊಡಿಸುವಂತ ಕಾರ್ಯಕ್ರಮವನ್ನ ಇಲ್ಲಿಂದಾನೆ ನಾವು ರೂಪಿಸ್ತೇವೆ ಅನ್ನೋದನ್ನ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಿಮ್ಮ ಆಶೀರ್ವಾದ ಇರಲಿ. ಬಹಳ ವಿಚಾರಗಳನ್ನ ಮಾತಾಡಬಹುದು ಬೇರೆ ಸಂದರ್ಭ. ನನ್ನ ಆತ್ಮೀಯ ಮಿತ್ರನನ್ನು ನಾನು ಕರ್ಕೊಂಡಿದ್ದೇನೆ. ಬಹಳ ನೋವಿನಲ್ಲಿ ನೀವು ಇದ್ದೀರಿ, ನಾವು ನೋವಿನಲ್ಲಿ ಇದ್ದೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು, ಬಡವರ ಕಲ್ಯಾಣ ಆಗಬೇಕು. ನಾನು ಬೇರೆ ಜನತಾದಳ, ಇವತ್ತು ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಎಲೆಕ್ಷನ್ ಅನ್ನು ನಾವು ಮಾಡ್ತಾ ಇದ್ದೇವೆ. ಪಕ್ಷ ಭೇದವನ್ನು ಮಾಡ್ತು. ಇವತ್ತು ಅಕ್ಕಿಯಲ್ಲಿದ್ದಾರೆ, ಹೊರಟಿಯಲ್ಲಿದ್ದಾರೆ, ನಮ್ಮೆಲ್ಲ ಜನತಾದ ಮುಖಂಡರು ಕೂಡ ಇದ್ದಾರೆ. ನಾವೆಲ್ಲ ಒಗ್ಗಟ್ಟಿನಿಂದ ಎಲೆಕ್ಷನ್ ಮಾಡ್ತಾ ಇದ್ದೇವೆ. ಬಿಜೆಪಿಯ ಕಾರ್ಯಕರ್ತರಿಗೂ ನಾನು ಕೇಳೋದಿಷ್ಟೇ, ಟೈಮ್ ವೇಸ್ಟ್ ಮಾಡ್ಕೊಂಡು ಹೋಗಬೇಡಿ. ಮನೆ ಬಾಗಿಲಿಗೆ ಕುಸುಮಕ್ಕ ಲಕ್ಷ್ಮಿ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ. ಏನೇ ಸಣ್ಣ ಪಣ್ಣ ಹಳ್ಳಿಗಳಲ್ಲಿ ಭಿನ್ನಾಭಿಪ್ರಾಯ ಇದ್ರು ಕೂಡ ತಾವೆಲ್ಲ ಮರಿಬೇಕು. ನಾವೆಲ್ಲ ಒಗ್ಗಟ್ಟಿನಿಂದ ಎಲೆಕ್ಷನ್ ಮಾಡೋಣ. ನಿಮ್ಮ ಸೇವೆ, ನಿಮ್ಮ ಬದಲಾವಣೆ, ಪ್ರತಿಯೊಂದು ಊರಿನ ಅಭಿವೃದ್ಧಿ ಮತ್ತು ನಿಮ್ಮೆಲ್ಲರ ವೈಯಕ್ತಿಕವಾದಂತ ಕಲ್ಯಾಣ ನಮ್ಮ ಜವಾಬ್ದಾರಿಗಿರಲಿ ಅಂತೇಳಿ ತಮ್ಮ ಪ್ರಾರ್ಥಿಸಿ, ನನ್ನ ಸಹೋದರಿ ಕುಸುಮಕ್ಕಂಗೆ ನಂಬರ್ ಒನ್ ಕುಸುಮಕ್ಕ ಹಸ್ತದ ಗುರುತು ಬಟನ್ ಅದನ್ ತಕ್ಷಣ ಕುಯಿ ಅಂತೇಳಿ ಯಡಿಯೂರಪ್ಪನ ತಲುಪಬೇಕದು. ಆ ರೀತಿ ಮಾಡಬೇಕು. ಇಷ್ಟು ಮಾತ್ರ ಹೇಳಿ ತಮ್ಗೆಲ್ಲರೂ ಕೂಡ ಒಂದ್ಸಿ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬಹಳ ಜನ ನಮ್ಮ ಲೀಡ್ ಮಾಡಿಯಪ್ಪನವರು ಬಂದಿದ್ದಾರೆ. ಇಡೀ ಕ್ಷೇತ್ರವನ್ನ ನಾನು ಇವತ್ತು ಹೇಳ್ತಾ ಇದ್ದೇನೆ, ಇಡೀ ಕ್ಷೇತ್ರವನ್ನ ನಾವು ಈ ಕ್ಷೇತ್ರವನ್ನ ದತ್ತು ತೆಗೆದುಕೊಂಡು ನಿಮ್ಮ ಕಲ್ಯಾಣಕ್ಕೆ, ನಿಮ್ಮ ಅಭಿವೃದ್ಧಿಗೆ, ಈ ಬಡಜನತೆಯ ನಿರ್ಮೂಲ ಮಾಡುವಂತ ಕಾರ್ಯಕ್ರಮವನ್ನು ನಾವು ರೂಪಿಸಿ ನಿಮ್ಮ ಪ್ರಾಮಾಣಿಕವಾಗಿ ಸೇವೆ. ಮಾತು ನರೇಂದ್ರ ಮೋದಿ ಅವರು ಇದಾರಲ್ಲ, ಮನ್ ಕಿ ಬಾತ್ ಅಂತ ನಾನು ಹೇಳಿದೆ. ನರೇಂದ್ರ ಮೋದಿಗೆ ಬರೀ ಮಾತಿನಿಂದ ಬಡವರು ಹಸುವು ಇದೆಯಲ್ಲ, ಹಸುವು ಅವ್ರು ಹೊಟ್ಟೆ ತುಂಬಲ್ಲಪ್ಪ. ಕಾಮ್ ಕಿ ಬಾತ್ ಬಗ್ಗೆ ಮಾತಾಡ, ಅವ್ರು ಯಾವತ್ತೂ ಕೂಡ ಬಡವರ ಸಮಸ್ಯೆಗಳ ಬಗ್ಗೆ ಮಾತೇ ಆಡ್ಲಿಲ್ಲ. ಪುಣ್ಯಾತ್ಮ ಸುಳ್ಳು ಬೇರೆ ಹೇಳ್ಬಿಟ್ರು, ಜನರಿಗೆ ಮೋಸ ಮಾಡ್ಬಿಟ್ರು. ವಿದೇಶದಲ್ಲಿ ದುಡ್ಡಿದೆ, ಕಪ್ಪು ಹಣ ಇದೆ, ತಗೊಂಡ್ಬಂದು ಎಲ್ಲರ ಅಕೌಂಟ್ಗೆ 15,000,000 ಹಾಕ್ಬಿಡ್ತೇನೆ.
ಯಾರಿಗಾದ್ರು ಬಂದಿದೆಯಾ ದುಡ್ಡು ಅಂತ ಹದಿನೈದು ಪೈಸಾನೂ ಬಂದಿಲ್ಲ ನಿಮ್ದೇ ತಿಂದ್ಬಿಟ್ಟಿದ್ದಾರೆ ಜಿಎಸ್ಟಿ ಡಿಮಾನಿಟೈಸೇಷನ್ ಅದನ್ನೆಲ್ಲ ಮಾಡಿ ದೇಶ ಹಾಳು ಮಾಡಿ ಬಡವರನ್ನೆಲ್ಲ ಕಡೆಗಣಿಸಿ ರೈತರಿಂದ ರೈತರು ಸಾಲ ಮನ್ನಾ ಮಾಡುವುದರ ಮಾತಿಲ್ಲ. ಅದು ಶ್ರೀಮಂತರು ಸಾಲ ಮನ್ನಾ ಮಾಡಿದ್ರು, ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಿಗಳು ಅವ್ರು ಸಾಲ ಮನ್ನಾ ಮಾಡಿದ್ರು, ನಾನು ಮಾಡಿದೆ ರೈತರ ಸಾಲ. ಈಗ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ ಸಾಲ ಮನ್ನಾ ಮಾಡ್ತಾ ಇದ್ದಾರೆ. ಅವ್ರು ಏನೇ ಮಾಡಿಲ್ಲ. ಈಗ ನೀವು ಅವ್ರು ತಕ್ಕ ಪಾಠ ಕಲಿಸಬೇಕು. ಅವ್ರು ಬಂದ್ರೆ ಇಲ್ಲಿ ಬಿಜೆಪಿ ಅವ್ರಿಗೆ ಹೇಳಿ, ನಿಮ್ ನರೇಂದ್ರ ಮೋದಿ ಅವರು 15 ಲಕ್ಷ ಕೊಡ್ತೀವಿ ನಮ್ಮ ಅಕೌಂಟ್ಗೆ ಹಾಕ್ತೀವಿ ಅಂದಿದ್ರು. ಮೊದ್ಲು ಅದು ಕೊಡ್ರಪ್ಪ ಆಮೇಲೆ ಓಟ್ ಕೇಳಿ ಅಂತ ಹೇಳ್ಬೇಕು. ಅವ್ರು ಹೇಳ್ತೀರಂಗೆ 15 ಲಕ್ಷ ನಮ್ಮ ಅಕೌಂಟ್ಗೆ ಹಾಕ್ಬಿಡಿ ಆಮೇಲೆ ಓಟ್ ಕೇಳಿ ಅಂತ ಹೇಳ್ಬೋದು. ಅದರಿಂದ ಮೋಸ ಮಾಡ್ಬಿಟ್ಟವ್ರೆ, ನಿಮಗೆ ಸುಳ್ಳು ಹೇಳ್ಬಿಟ್ಟು ಮೋಸ ಮಾಡಿದ್ದಾರೆ. ಆ ಮೋಸ ಮಾಡಿದವರಿಗೆ ಬರೀ ಮಾತು.